ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಎಂಟಿಸಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಿಲ್ಲುವ ಹಂಗೇನೆ ಕಾಣಿಸ್ತಾ ಇಲ್ಲ. ಮತ್ತೊಂದು ಅದೇ ರೀತಿಯ ಪ್ರಕರಣ ವರದಿಯಾಗಿದೆ. ಬಿಎಂಟಿಸಿ ಸಿಬ್ಬಂದಿ ಮೇಲೆ ಮುಂದುವರೆದ ಹಲ್ಲೆ ಪ್ರಕರಣ. ಬಿಎಂಟಿಸಿ ಚಾಲಕನ ಮೇಲೆ ವ್ಯಕ್ತಿಯೊಬ್ಬ ದರ್ಪವನ್ನು ಮೆರೆದಿದ್ದಾನೆ. ಚಾಲಕನ ಬಟ್ಟೆಯನ್ನ ಹಿಡಿದು ಎಳೆದಾಡಿ ಹಲ್ಲೆಯನ್ನ ನಡೆಸಿ ಅಟ್ಟಹಾಸವನ್ನು ಪ್ರದರ್ಶನ ಮಾಡಿದ್ದಾನೆ. ಬೆಂಗಳೂರಿನ ನೃಪತೃಂಗ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಏಕಾಏಕಿಯಾಗಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆವನ್ನ ಮಾಡಿದ್ದಾನೆ ವ್ಯಕ್ತಿ. ಮೊಹಮ್ಮದ್ ಫಜಲ್ ಎಂಬಾತನ ವಿರುದ್ಧ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ FIR ದಾಖಲಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ನೃಪತುಂಗ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಎಂಟಿಸಿ ಸಿಬ್ಬಂದಿಗಳ ಮೇಲೆ ಈ ರೀತಿಯ ಹಲ್ಲೆ ಪ್ರಕರಣ ಮುಂದುವರೆದಿದೆ. ನೀವು ಕೂಡ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಫಜಲ್ ಅನ್ನುವಂತಹ ವ್ಯಕ್ತಿ ಬಿಎಂಟಿಸಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದಿಸಿದ್ದಾನೆ. ಇದು ಅಲ್ಲೇ ಇದ್ದಂತಹ ಕ್ಯಾಮರಾದಲ್ಲಿ ಸೆರೆಯಾಗಿರುವಂಥದ್ದು. ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡಿದ್ದಾನೆ, ಹ್ಯಾಟನ್ನು ಹಾಕ್ಕೊಂಡಿದ್ದಾನೆ. ಏಕಾಏಕಿಯಾಗಿ ಮುಗಿಬೀಳಲಿಕ್ಕೆ ಯಾವ ರೀತಿ ಯತ್ನಿಸ್ತಾನೆ ಅನ್ನೋದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಈ ರೀತಿಯ ಹಲ್ಲೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ನೋಡಿ. ಮುಖಕ್ಕೂ ಕೂಡ ಪಂಚ್ ಮಾಡಲಿಕ್ಕೆ ಮುಂದಾಗ್ತಿದ್ದಾನೆ. ಈತನ ಮೇಲೀಗ FIR ಕೂಡ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಮತ್ತೆ BMTC ಚಾಲಕನ ಮೇಲೆ ದರ್ಪ ನಡೆದಿರುವಂತಹ ಘಟನೆ ಇದು. ಈ ಹಲ್ಲೆ ಮಾಡಲಿಕ್ಕೆ ಮುಂದಾಗಿರುವಂತಹ ವ್ಯಕ್ತಿ ಯಾರು, ಏನೆಲ್ಲ ಬೆಳವಣಿಗೆಗಳಾಗಿದೆ ಈ ಪ್ರಕರಣದಲ್ಲಿ ಅಂಥೇಳಿ ಪ್ರಕಾಶ್. ಪದೇ ಪದೇ ಬಿಎಂಟಿಸಿ ಚಾಲಕರ ಮೇಲೆ ಹಲ್ಲೆ ಪ್ರಕರಣಗಳು ಮುಂದುವರಿತಾನೆ ಇದ್ದಾವೆ. ಸೊ ಹೀಗಾಗಿ ಈಗ BMTC ಆಡಳಿತ ಮಂಡಳಿಯು ಕೂಡ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಒತ್ತಾಯವನ್ನು ಪೊಲೀಸರಿಗೂ ಕೂಡ ಮಾಡಿರುವಂಥದ್ದು. ಸೊ ಈ ಘಟನೆ ನಿನ್ನೆ ಸಂಜೆ ನಡೆದಿರುವಂಥದ್ದು. ಸೊ ಮುಖ್ಯವಾಗಿ ಬಸ್ ಮುಂದಕ್ಕೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಬಸ್ಸನ್ನು ಓವರ್ಟೇಕ್ ಮಾಡೋದಕ್ಕೆ ಬೈಕ್ ಸವಾರ ಹೋಗಿದ್ದಾನೆ. ಆ ಸಂದರ್ಭದಲ್ಲಿ ಕೂಡ ಯಾವುದೇ ಪ್ರಶ್ನೆಯನ್ನು ಕೂಡ ಮಾಡಿಲ್ಲ ಬಸ್ ಚಾಲಕ, ಹಾಗೆ ಮತ್ತೆ ಮುಂದಕ್ಕೆ ಹೋಗಿದ್ದಾರೆ. ಸೊ ಮುಂದೆ ಹೋಗಿದ್ದ ನಂತರ ಮತ್ತೆ ಸಿಗ್ನಲಲ್ಲಿ ಬೈಕ್ ಸವಾರ ನಿಂತು ಮತ್ತೆ ಎರ್ರಬಿರಿಯಾಗಿ ರ್ಯಾಶ್ ಡ್ರೈವಿಂಗನ್ನು ಮಾಡ್ತಾ ಇದ್ರಿ ಅನ್ನುವಂತಹ ವಿಚಾರವನ್ನು ಸಿಟ್ಟಾಗಿ ಮತ್ತೆ ನೇರವಾಗಿ ಬಸ್ ಚಾಲಕರ ಬಳಿ ಬಂದು ಅಲ್ಲಿ ಒಂದು ವಾಗ್ವಾದವನ್ನು ಮಾಡ್ತಾನೆ. ಬಸ್ನ ಡೋರ್ ಲಾಕ್ ಆದರೂ ಕೂಡ ಓಪನ್ ಮಾಡಿ ಅಂತ ಹೇಳಿ ಒಂದಿಷ್ಟು ವಾಗ್ವಾದ ಮಾಡಿ ಒತ್ತಾಯವನ್ನು ಮಾಡ್ತಾರೆ. ಕೂಡಲೇ ಆ ಡೋರನ್ನು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಚಾಲಕ ಕೇಳ್ತಾರೆ ಏನಾಯಿತು ಅನ್ನುವಂಥದ್ದನ್ನು. ಸೊ ಆ ಸಂದರ್ಭದಲ್ಲಿ ನೀವು ರ್ಯಾಶ್ ಡ್ರೈವಿಂಗನ್ನು ಮಾಡಿದರೆ ಅಕ್ಕಪಕ್ಕದಲ್ಲಿದ್ದವರು ಸತ್ರೆ ಯಾರು ಹೊಣೆ ಅಂತ ಹೇಳಿ ಆ ಬೈಕ್ ಸವಾರ ಆರೋಪ ಮಾಡ್ತಾರೆ. ನಾವು ನೇರವಾಗಿಯೇ ಹೋಗಿದ್ದೀವಿ, ಯಾರಿಗೂ ಕೂಡ ಸಮಸ್ಯೆಯನ್ನು ಮಾಡಿಲ್ಲ ಅಂತ ಹೇಳ್ತಾರೆ. ಅವಾಗ ಮಾತಿಗೆ ಮಾತು ಬೆಳೆಯುತ್ತೆ. ಆ ಸಂದರ್ಭದಲ್ಲಿ ಚಾಲಕನ ಶರ್ಟನ್ನು ಹಿಡಿದು ಎಳೆದಾಡುವಂತಹ ಕೆಲಸ ಕೂಡ ಆಗುತ್ತೆ. ಅಲ್ಲಿದ್ದಂತಹ ಪ್ರಯಾಣಿಕರು ಮತ್ತೆ ಆ ಗಲಾಟೆಯನ್ನು ಬಿಡಿಸುವಂಥದ್ದನ್ನು ಕೂಡ ಮಾಡ್ತಾರೆ. ಸೊ ಹೀಗೆ ಬೆಂಗಳೂರು ನಗರದಲ್ಲಿ ಆಗಾಗ ಒಂದೆರಡು ಪ್ರಕರಣಗಳು ಮಾತ್ರ ಆಗ್ತಾ ಇತ್ತು ಆರಂಭದಲ್ಲಿ. ಆದರೆ ಈಗ ಒಂದಿಷ್ಟು ಬೈಕ್ ಸವಾರರು ಕೂಡ ತಾಳ್ಮೆಯನ್ನು ಕಳೆದುಕೊಂಡು ನೇರವಾಗಿ ಹಲ್ಲೆ ಮಾಡುವಂತಹ ಹಂತಕ್ಕೆ ಹೋಗ್ತಾರೆ. ಸೊ ಹೀಗಾಗಿ ಬಸ್ ಚಾಲಕರಿಗೂ ಕೂಡ ಒಂದು ರೀತಿಯಲ್ಲಿ ಆತಂಕ ಇದೆ. ಸೊ ನೇರವಾಗಿ ಹೋದರೂ ಕೂಡ ಯಾವುದೇ ಸಮಸ್ಯೆಗಳನ್ನು ಮಾಡದೇ ಇದ್ದರೂ ಕೂಡ ನೇರವಾಗಿ ಬಂದು ಹಲ್ಲೆ ಮಾಡ್ತಾರೆ ಅನ್ನುವಂತಹ ಆತಂಕ ಭಯ ಕೂಡ ಇದೆ. ಮೇಲಾಧಿಕಾರಿಗಳು ಈಗಾಗಲೇ ಡಿಪೋ ಮ್ಯಾನೇಜರ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಜೊತೆಗೆ ಫೀಲ್ಡಲ್ಲಿರುವಂತಹ ಸಾರಥಿ ವಾಹನಗಳೇನಿದ್ದಾವೆ ಅದರ ಸಿಬ್ಬಂದಿಗಳು ಕೂಡ ಎಲ್ಲೆಲ್ಲಿ ಚಾಲಕರು ಮತ್ತೆ ನಿರ್ವಾಹಕರ ಮೇಲೆ ಹಲ್ಲೆ ಪ್ರಕರಣಗಳಾಗುತ್ತೆ ಅವುಗಳನ್ನು ತಡೆಯುವಂಥ ಪ್ರಯತ್ನಗಳು, ಜೊತೆಗೆ ಎಲ್ಲಿ ಹಲ್ಲೆಗಳಾಗ್ತವೆ ಅಂಥವರ ವಿರುದ್ಧ ದೂರು ದಾಖಲು ಮಾಡುವಂಥ ಕೆಲಸವನ್ನು ಕೂಡ ಸಾರಥಿ ಆ್ಯಂಡ್ ಟೀಮ್ ಕೂಡ ಮಾಡುತ್ತೆ. ಸೊ ಈ ಘಟನೆ ಕೂಡ ಸಾರಥಿ ತಂಡದವರು ಕೂಡ ಬಂದಿದ್ದರು, ಪರಿಶೀಲನೆಯನ್ನು ನಡೆಸಿದ್ರು. ಆನಂತರ ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಜೊತೆಗೆ ಯಾರು ಹಲ್ಲೆ ಮಾಡಿದಂತಹ ವ್ಯಕ್ತಿ ಇದ್ದಾರೆ ಅದು ಆತನ ಬಗ್ಗೆ ಕೂಡ ಇದೀಗ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸಗಳು ಕೂಡ ಆಗ್ತಾ ಇದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.